ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಕಸ್ಮಿಕವಾಗಿ ಸಿಕ್ಕ ಟೈಮ್ ಕ್ಯಾಪ್ಸುಲ್ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ, ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಇಲ್ಲಿ ನೀವು ನೋಡ್ತಾ ಇರೋ ವಿಡಿಯೋದ ಇಮೇಜಸ್ ಏನಿದೆ, ಇದು ಒಂದು ಟೈಮ್ ಕ್ಯಾಪ್ಸುಲ್ನಲ್ಲಿ ಡಿಸ್ಕವರ್ ಆಗಿರೋದು. ಇನ್ನು ಈ ಟೈಮ್ ಕ್ಯಾಪ್ಸುಲ್ನ ಹಾಸ್ಪಿಟಲ್ನ ಪಾಯ ಒಳಗೆ ಬಚ್ಚಿಟ್ಟಿದ್ದರು. ಹಾಗೂ ಈ ಟೈಮ್ ಕ್ಯಾಪ್ಸುಲ್ನ ಬಾವಿ ಥರದ ಸೈಕಿಯಾಟ್ರಿಸ್ಟ್ಗಳಿಗೆ ಉಪಯೋಗ ಆಗಲಿ ಅಂತ ಅಂದಿನ ಡಾಕ್ಟರ್ಗಳು ಆ ಹಾಸ್ಪಿಟಲ್ನ ಕಟ್ಟೋವಾಗ ಈ ವಿಡಿಯೋನ ಶೂಟ್ ಮಾಡಿದ್ರು. 1990 ಈ ಹಾಸ್ಪಿಟಲ್ನ ಹೊಡೆದಾಕೋವಾಗ ಈ ಟೈಮ್ ಕ್ಯಾಪ್ಸುಲ್ ಅವರ ಕೈಗೆ ಸಿಗುತ್ತೆ. ಹಾಗೂ ಈ ಟೈಮ್ ಕ್ಯಾಪ್ಸುಲ್ನ 1954 ಆ ಪಾಯ ಒಳಗೆ ಬಚ್ಚಿಡಲಾಗಿತ್ತು. ಇನ್ನು ಈ ವಿಡಿಯೋದಲ್ಲಿ ಇಬ್ಬರು ಡಾಕ್ಟರ್ಗಳು ಮಾನಸಿಕ ರೋಗದ ಚಿಕಿತ್ಸೆಗಳ ಬಗ್ಗೆ ವಿವರಣೆ ಕೊಟ್ಟಿದ್ದರು. ಹಾಗೂ ಕೋಮಾದಲ್ಲಿರೋ ಪೇಷಂಟ್ಗೆ ಇನ್ಸುಲಿನ್ ಶಾಕ್ ಕೊಟ್ಟು ಆ ಪೇಷಂಟ್ನ ಯಾವ ರೀತಿ ಕೋಮಾದಿಂದ ಹೊರಬರೋ ರೀತಿ ಮಾಡಬಹುದು ಅಂತ ವಿವರಣೆ ಕೊಟ್ಟಿದ್ದರು. ಹಾಗೂ ಈ ವಿಡಿಯೋನ ನಾವು ಟೈಮ್ ಕ್ಯಾಪ್ಸುಲ್ ಮಾಡಿ ಹಾಸ್ಪಿಟಲ್ನ ಪಾಯದೊಳಗೆ ಇರ್ತಾ ಇದ್ದೀವಿ ಅಂತ ಕೂಡ ಅವರು ಆ ವಿಡಿಯೋದಲ್ಲಿ ಹೇಳಿದರು. ಎರಡನೇದು, ಈ ಫೋಟೋದಲ್ಲಿ ನೀವು ನೋಡ್ತಾ ಇರೋ ಈ ಟೈಮ್ ಕ್ಯಾಪ್ಸುಲ್ 1957 MIT ಒಳಗೆ ಬಚ್ಚಿಟ್ಟಿದ್ದರು. ಆದರೆ ಆ ಟೈಮ್ ಕ್ಯಾಪ್ಸುಲ್ ರೀಸೆಂಟಾಗಿ ಹೊರಬಿದ್ದಿದೆ. ಇನ್ನು ಈ ಟೈಮ್ ಕ್ಯಾಪ್ಸುಲ್ನ ಮೇಲೆ 1957 ಓಪನ್ ಮಾಡಬೇಡಿ ಅಂತ ಬರೆದಿದ್ದಾರೆ. ಹಾಗೂ ಈ ಟೈಮ್ ಕ್ಯಾಪ್ಸುಲ್ನ ಗ್ಲಾಸ್ ಸಿಲಿಂಡರ್ನಿಂದ ತಯಾರಿಸಿದ್ದಾರೆ. ಹಾಗೂ ಆ ಗ್ಲಾಸ್ನ ಒಳಗೆ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಬಗ್ಗೆ ಕೆಲವೊಂದು ಲೆಟರ್ಗಳನ್ನು ಇದರೊಳಗೆ ಇಟ್ಟಿದ್ದಾರೆ. ಇನ್ನು ಆ ಟೈಮ್ ಕ್ಯಾಪ್ಸುಲ್ 1000 ಹಾಗೇ ಇರುತ್ತೆ ಅಂತ ಅದನ್ನು ಅದರಲ್ಲಿ ಇಟ್ಟಿದ್ದರು. ಆದರೆ ಕೆಲವೊಂದು ಕಾರಣಗಳಿಂದ MIT ಈ ಟೈಮ್ ಕ್ಯಾಪ್ಸುಲ್ನ ಓಪನ್ ಮಾಡಿದ್ದಾರೆ. ಆದರೆ ಅದರಲ್ಲಿ ಏನು ಬರೆದಿದ್ದಾರೆ ಹಾಗೂ ಅದರಲ್ಲಿ ಏನಿದೆ ಅಂತ MIT ಎಲ್ಲೂ ಬಾಯಿ ಬಿಡದೆ ಆ ಮಾಹಿತಿಯನ್ನು ಅತ್ಯಂತ ರಹಸ್ಯವಾಗಿ ಇಟ್ಟಿದ್ದಾರೆ. ಮೂರನೇದು, ಲಾಸ್ ಆ್ಯಂಜಲೀಸ್ಗೆ ಸಂಬಂಧಿಸಿದ ಒಬ್ಬ ಇತಿಹಾಸಕಾರ ಆವತ್ತಿನ ಕಾಲದ ನ್ಯೂಸ್ ಪೇಪರ್ಗಳ ಫೋಟೋ ಹಾಗೂ ಆಗ ಲಾಸ್ ಆ್ಯಂಜಲೀಸ್ ಸಿಟಿ ಯಾವ ರೀತಿ ಇತ್ತು ಅಂತ ಅದರ ಫೋಟೋಗಳನ್ನು ತೆಗೆದು ಒಂದು ಟೈಮ್ ಕ್ಯಾಪ್ಸುಲ್ ಮಾಡಿ ಬರ್ಬ್ಯಾಂಕ್ ಅನ್ನೋ ಒಂದು ಬ್ರಿಡ್ಜ್ ಕೆಳಗೆ 1959 ಬಚ್ಚಿಟ್ಟಿರ್ತಾನೆ. ಹಾಗೂ ಅದನ್ನು 2009 ಓಪನ್ ಮಾಡಬೇಕು ಅಂತ ಆ ಟೈಮ್ ಕ್ಯಾಪ್ಸುಲ್ನ ಮೇಲೆ ಬರೆದಿಟ್ಟು ಅದನ್ನು ಬಚ್ಚಿಟ್ಟಿರ್ತಾನೆ. ಹಾಗೂ ಆತ ಹೇಳಿದ ಹಾಗೆ 2009 ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ 1959 ಲಾಸ್ ಆ್ಯಂಜಲೀಸ್ ಸಿಟಿ ಯಾವ ರೀತಿ ಇತ್ತು ಅನ್ನೋ ಫೋಟೋಗಳು ಆ ಟೈಮ್ ಕ್ಯಾಪ್ಸುಲ್ನಲ್ಲಿ ಹಾಗೆ ಭದ್ರವಾಗಿತ್ತು. ನಾಲ್ಕನೇದು, ಸ್ಯಾಮ್ಯುಯಲ್ ಆ್ಯಡಮ್ಸ್ ಅನ್ನೋ ಒಬ್ಬ ಶಾಸ್ತ್ರಜ್ಞ ಮ್ಯಾಜಿಸ್ಟುಟಾ ಹೋಮ್ ಸ್ಟೇಟ್ನಲ್ಲಿ ಒಂದು ಕೊನೆಯ ಕಲ್ಲಿನ ಸಂಧಿಯಲ್ಲಿ ಒಂದು ಟೈಮ್ ಕ್ಯಾಪ್ಸುಲ್ನ ಇಟ್ಟಿರ್ತಾನೆ. ಇನ್ನು ಆತ ಆ ಟೈಮ್ ಕ್ಯಾಪ್ಸುಲ್ನ 1795 ಇಟ್ಟಿರ್ತಾನೆ. ಹಾಗೂ ಈ ಟೈಮ್ ಕ್ಯಾಪ್ಸುಲ್ ಅಮೇರಿಕದ ಅತ್ಯಂತ ಪುರಾತನ ಟೈಮ್ ಕ್ಯಾಪ್ಸುಲ್ ಆಗಿದೆ. ಕೊನೆಯದಾಗಿ ಈ ಟೈಮ್ ಕ್ಯಾಪ್ಸುಲ್ನ 225 ನಂತರ ಅಂದರೆ 2015 ಅದನ್ನು ಓಪನ್ ಮಾಡ್ತಾರೆ. ಹಾಗೂ ಆ ಟೈಮ್ ಕ್ಯಾಪ್ಸುಲ್ನ ಒಳಗೆ ಆಗಿನ ಕಾಲದ ಕೆಲವೊಂದು ಫೋಟೋಗಳು, ನ್ಯೂಸ್ ಪೇಪರ್ಗಳು ಹಾಗೂ ಆಗಿನ ಕಾಲದ ಕೆಲವೊಂದು ನಾಣ್ಯಗಳನ್ನು ಇಟ್ಟಿದ್ದರು. ಐದನೇದು, ಇಂಗ್ಲೆಂಡ್ನಲ್ಲಿ ಒಂದು ಪುರಾತತ್ವ ಶಾಸ್ತ್ರಜ್ಞರ ತಂಡ ಶೋಧನೆ ಮಾಡುವಾಗ ಅವರಿಗೆ ಅಲ್ಲಿನ ಒಂದು ಗೋಡೆಯಲ್ಲಿ ಒಂದು ಟೈಮ್ ಕ್ಯಾಪ್ಸುಲ್ ಸಿಗುತ್ತೆ. ಇನ್ನು ಆ ಟೈಮ್ ಕ್ಯಾಪ್ಸುಲ್ನ ಯಾವ ಕಾಲದಲ್ಲಿ ಇಟ್ಟಿದ್ರು ಅಂತ ಗೊತ್ತಿಲ್ಲ. ಆದರೆ 1985 ಅದು ಅವರ ಕೈಗೆ ಸಿಗುತ್ತೆ. ಇನ್ನು ಆ ಟೈಮ್ ಕ್ಯಾಪ್ಸುಲ್ನಲ್ಲಿ ಕೆಲವೊಂದು ಫೋಟೋಗಳು, ಪತ್ರಗಳು, ನ್ಯೂಸ್ ಪೇಪರ್ಗಳು ಇತ್ತು. ಅಷ್ಟೇ ಅಲ್ಲದೆ ಆ ಟೈಮ್ ಕ್ಯಾಪ್ಸುಲ್ನಲ್ಲಿ ಒಂದು ಲೆಟರ್ ಮೇಲೆ ಥ್ಯಾಂಕ್ ಯು ಫಾರ್ ದ ಬ್ರ್ಯಾಂದಿ ಅಂತ ಬರೆದಿದ್ದರು. ಹಾಗೂ ಅದರ ಜೊತೆಗೆ ಒಂದು ಬ್ರ್ಯಾಂದಿ ಬಾಟಲ್ ಕೂಡ ಅದರೊಳಗೆ ಇತ್ತು. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.